ವೀಕ್ಷಕರೆ, ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಸುದ್ದಿ ಯಾರೂ ಕೂಡ ಅರ್ಗಿಸ್ಕೊಳ್ಳೋಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಹೌದು, 46 ವರ್ಷ ವಯಸ್ಸಿನ ಪುನೀತ್ ರಾಜ್ಕುಮಾರ್ ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಬೆಳಿಗ್ಗೆ ಜಿಮ್ ಮುಗಿಸಿ ಸ್ವಲ್ಪ ಎದೆನೋವು ಕಾಣಿಸ್ಕೊಂಡಾಗ ಕೂಡಲೇ ಅವರ ಒಂದು ಖಾಸಗಿ ವೈದ್ಯರ ಬಳಿ ತೋರಿಸ್ಕೊಂಡಿದ್ದಾರೆ. ಕೂಡಲೇ ಅವರನ್ನು ವಿಕ್ರಮ್ ಆಸ್ಪತ್ರೆಗೆ ಸೇರಿಸಿದರೂ ಕೂಡ ವಿಕ್ರಮ್ ಆಸ್ಪತ್ರೆಯ ವೈದ್ಯರು ಪುನೀತ್ ರಾಜ್ಕುಮಾರ್ ಎಂಬ ಮೇರು ನಟನನ್ನು ಉಳಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದಾರೆ. ಹೌದು, ವಿಧಿ ಬರಹ ಅನ್ಬೇಕೋ ಹಣೆ ಬರಹ ಅನ್ಬೇಕೋ ಏನನ್ಬೇಕೋ ನಿಜಕ್ಕೂ ಕೂಡ ಗೊತ್ತಿಲ್ಲ. ಆದರೆ ಈ ಸಾವು ನ್ಯಾಯವೇ ಅಂತೇಳಿ ಪ್ರತಿಯೊಬ್ಬರು ಕೂಡ ಕಣ್ಣೀರಿಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗ ಇವರ ನಿಧನದಿಂದ ಸಾಕಷ್ಟು ನೋವಿನಲ್ಲಿದೆ, ದುಃಖಭರಿತವಾಗಿದೆ. ಪ್ರತಿಯೊಬ್ಬರು ಕೂಡ ನೋವಿನ ಛಾಯೆ ಪ್ರತಿಯೊಬ್ಬರಲ್ಲೂ ಕೂಡ ಆವರಿಸಿಕೊಂಡಿದೆ. ಪುನೀತ್ ರಾಜ್ಕುಮಾರ್ ಎಂಬ ಒಬ್ಬ ಯುವ ರತ್ನ, ಯುವಕರ ಐಕಾನ್ ನಮ್ಮನ್ನು ನಗಲಿದ್ದು ನಿಜಕ್ಕೂ ನೋವಿನ ಸಂಗತಿ. ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿರೂಪ ಪುನೀತ್ ರಾಜ್ಕುಮಾರ್ ಅವರು, ಮತ್ತು ಶಿಸ್ತುಬದ್ಧ ಜೀವನವನ್ನು ನಡೆಸ್ತಾ ಇದ್ದಂತಹ ಪುನೀತ್ ರಾಜ್ಕುಮಾರ್ ಅವರ ಸಾವು ಎಲ್ಲರಲ್ಲೂ ನಡುಕವನ್ನುಂಟು ಮಾಡಿದೆ. ಹೌದು, ಹೇಗೆ ಈ ಬದುಕನ್ನು ನಾವು ನಡೆಸೋದು? ಎಷ್ಟು ಶಿಸ್ತುಬದ್ಧವಾಗಿದ್ದರೂ ಕೂಡ ಈ ಆಘಾತ, ಈ ಹೃದಯಾಘಾತ ಅನ್ನೋದು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಇದನ್ನು ವೈದ್ಯರೇ ಉತ್ತರಿಸಬೇಕು. ಅದೇನೇ ಇರಲಿ, ಭಾರತ ಲೋಕಕ್ಕೆ ನಮ್ಮ ಯುವರತ್ನ ಪಯಣ ಬೆಳೆಸಿದ್ದಾರೆ. ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಎಲ್ಲರೂ ಕೂಡ ಸಲ್ಲಿಸೋಣ.